ರಾಜ್ಯ ಮೈತ್ರಿ ಸರ್ಕಾರವನ್ನು ಬೀಳಿಸಿಯೇ ಬಿಡುವ ಬಿಜೆಪಿ ಪ್ರಾಯೋಜಿತ ಆಪರೇಷನ್ ಕಮಲ ಇದ್ದಕ್ಕಿದ್ದಂತೆ ಮತ್ತೆ ಜೀವ ಪಡೀತಾ, ಆದರೂ ಕೂಡ ದಿಢೀರಂತ ಮತ್ತೆ ಈಗ ನಿಧಾನಗತಿಗೆ ಇಳಿದಿದೆ. ಸೋಮವಾರ ಇಬ್ಬರು ಶಾಸಕರು ರಾಜೀನಾಮೆ ಕೊಟ್ಟ ಆತುರ ಮತ್ತು ವೇಗವನ್ನು ನೋಡಿದರೆ ಮೈತ್ರಿಕೂಟದ ಇನ್ನಷ್ಟು ಶಾಸಕರು ಇವತ್ತಿಗೆ ಇಷ್ಟೊತ್ತಿಗಾಗಲೇ ಗುಡ್ ಬೈ ಹೇಳಿ ಸರ್ಕಾರವನ್ನು ಬಹುತೇಕ ಬೀಳಿಸುವ ಹಂತಕ್ಕೆ ತರಬೇಕಾಗಿತ್ತು. ಆದರೆ ಅದ್ಯಾವುದೂ ಆಗಿಲ್ಲ. ಅಮಾವಾಸ್ಯೆ ಗ್ರಹಣ ಒಂದು ಕಡೆಯಾದರೆ ಆನಂದ್ ಸಿಂಗ್ ಮತ್ತು ಜಾರಕಿಹೊಳಿ ತೆಗೆದುಕೊಂಡ ಅವಸರದ ನಿರ್ಧಾರ ಸದ್ಯಕ್ಕಂತೂ ಬಿಜೆಪಿಯ ಲೆಕ್ಕಾಚಾರವನ್ನು ಹಳಿ ತಪ್ಪಿಸಿದೆ. ಮೂಲಗಳ ಪ್ರಕಾರ ನಿನ್ನೆಯೇ ಮೂವರು ಶಾಸಕರು ರಾಜೀನಾಮೆ ಕೊಡಬೇಕಿತ್ತಾದರೂ ಅದ್ಯಾವುದೂ ಕೂಡ ನಡೆದಿಲ್ಲ. ಹಾಗಾದರೆ ಆಪರೇಷನ್ ಕಮಲಕ್ಕೆ ದಿಢೀರಂತ ಬ್ರೇಕ್ ಬಿದ್ದಿದ್ದು ಯಾಕೆ ಅಂತ ನೋಡೋದಾದರೆ ನಮಗೆ ಸಾಕಷ್ಟು ಕಾರಣಗಳು ಸಿಗ್ತವೆ. ಮೊದಲನೇ ಕಾರಣ, ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದು ಬೇರೆ ಅತೃಪ್ತರಿಗೆ ಅಸಮಾಧಾನವನ್ನು ಉಂಟು ಮಾಡಿದೆ. ಆನಂದ್ ಸಿಂಗ್ ಪ್ಲಾನ್ ಬಗ್ಗೆ ಮಾಹಿತಿ ಇಲ್ಲದೆ ಪರದಾಡಿದ್ದಾರೆ ಉಳಿದ ಅತೃಪ್ತರು. ಅಂದರೆ ಇವೆಲ್ಲವೂ ಕೂಡ ಒಂದು ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಟ್ ಆಗಿಲ್ಲ. ರಮೇಶ್ ಜಾರಕಿಹೊಳಿ ಮತ್ತು ಬಿಜೆಪಿ ನಾಯಕರಿಗೂ ಕೂಡ ಆನಂದ್ ಸಿಂಗ್ ರಾಜೀನಾಮೆ ಅಚ್ಚರಿಯೋ ಅಚ್ಚರಿ, ನಮ್ಮ ಪ್ಲಾನ್ನಲ್ಲಿ ಇದು ಇರಲಿಲ್ವಲ್ಲ ಅಂತಂದ್ಬಿಟ್ಟು. ಕಾರಣ ನಂಬರ್ 2, ಆನಂದ್ ಸಿಂಗ್ ರಾಜೀನಾಮೆ ತಿಳಿತಾ ಇದ್ದಂತೆ ದುಡುಕಿದ್ದಾರೆ ರಮೇಶ್ ಜಾರಕಿಹೊಳಿ. ಹೇಗೆ ದುಡುಕಿದ್ರು? ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸದೆ ಮಾಧ್ಯಮಗಳಿಗೆ ರಾಜೀನಾಮೆ ಪತ್ರವನ್ನು ಬಿಡುಗಡೆ ಮಾಡಿದ್ರು. ಆ ಬಳಿಕ ದುಡುಕಿದ್ದರ ಬಗ್ಗೆ ಸಹೋದರನಿಂದ ಕ್ಲಾಸ್ ತಗೊಂಡ್ರು. ಆ ನಂತರ ರಮೇಶ್ ಸೈಲೆಂಟ್ ಆದರು. ಅಂದರೆ ಇದು ದುಡುಕಿನ ನಿರ್ಧಾರ ಅಂತ. ಮೂರನೇ ಕಾರಣ, ಆನಂದ್ ಸಿಂಗ್ ರಾಜೀನಾಮೆ ನಂತರ ಅಮಾವಾಸ್ಯೆಯ ಅಡ್ಡಿಯ ನೆಪದಲ್ಲಿ ಅತೃಪ್ತರು ಇದ್ದಾರೆ. ಯಾರು ಮೊದಲು ಯಾರು ನಂತರ ಅನ್ನೋ ಗೊಂದಲದಲ್ಲಿ ಅತೃಪ್ತ ಶಾಸಕರಿದ್ದಾರೆ. ಯಾರು ಕೊಡಬೇಕು ಫಸ್ಟ್, ಯಾರು ಕೊಡಬೇಕು ಫಸ್ಟ್, ನೀನು ಮುಂದೆ ಹೋಗು ಆಮೇಲೆ ನಾನು ಬರ್ತೀನಿ, ಈ ಥರ ಅತೃಪ್ತ ಶಾಸಕರಲ್ಲೇ ಬಂಡಾಯದ ಗುದ್ದಾಟ ಇದೆ. ಹಾಗಾಗಿ ರಾಜೀನಾಮೆ ಡ್ರಾಮಾಗೆ ಈಗ ಅಲ್ಪ ವಿರಾಮ ಸಿಕ್ಕಿದೆ ಅಂತ ಹೇಳಬಹುದು. ಇದು ಕಾರಣ ನಂಬರ್ 3. ಇನ್ನು ನಾಲ್ಕನೇ ಕಾರಣ ಏನು ಅಂದರೆ, ಅತೃಪ್ತ ಶಾಸಕರ ಗೊಂದಲದಿಂದ ಬಿಜೆಪಿ ನಾಯಕರಲ್ಲೂ ಕೂಡ ಗೊಂದಲ ಮೂಡೋದಕ್ಕೆ ಶುರುವಾಗಿದೆ. ಬಂಡಾಯ ಶಾಸಕರ ಮಧ್ಯೆ ಒಮ್ಮತ ಮೂಡಿಸೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದರೂ ಕೂಡ ಇಲ್ಲಿ ತನಕ ನಿರೀಕ್ಷಿತ ಫಲ ಸಿಕ್ಕಿಲ್ಲ. ಬಂಡಾಯ ಶಾಸಕರ ಮಧ್ಯೆ ಒಮ್ಮತ ಮೂಡಿಸೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಐದನೇ ಕಾರಣ, ಅತೃಪ್ತರ ಫೈರ್ ಬ್ರ್ಯಾಂಡ್ ಆದ ನಾಗೇಂದ್ರ ಈಗ ಉಲ್ಟಾ ಹೊಡಿತಾ ಇದ್ದಾರಂತೆ. ಬಂಡಾಯದ ಮೂರು ಫೈರ್ ಬ್ರ್ಯಾಂಡ್ಗಳು ಮೂರು ಕಡೆ ಮೂರು ದಿಕ್ಕು. ಒಬ್ಬರು ರಮೇಶ್ ಜಾರಕಿಹೊಳಿ, ಮತ್ತೊಂದು ಕಡೆ ಬಿ ಸಿ ಪಾಟೀಲ್, ಇನ್ನೊಬ್ಬರು ನಾಗೇಂದ್ರ. ಮೂರು ಜನ ಒಂದೇ ಥರ ಒಂದೇ ಮನಸ್ಥಿತಿಯಲ್ಲಿ ಹೋಗಿದ್ದಿದ್ರೆ ಯಶಸ್ಸನ್ನು ಕಾಣ್ತಾ ಇತ್ತು. ಆದರೆ ಮೂರು ಜನ ಮೂರು ದಿಕ್ಕಿನಲ್ಲಿ ಸಾಕ್ತಾ ಇರೋದು ಆಪರೇಷನ್ ಕಮಲ ನಿಧಾನಗತಿ ಆಗೋದಕ್ಕೆ ಪ್ರಮುಖ ಕಾರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಒಂದು ಸಾರ್ತಿ ರಾಜೀನಾಮೆ ಕೊಡಬೇಕು, ಸರ್ಕಾರವನ್ನು ಬೀಳಿಸಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಈ ಒಡಕು, ಈ ದ್ವಂದ್ವ, ಈ ಗೊಂದಲಗಳು ಯಾಕೆ? ಅರವಿಂದ್, ಬಿಜೆಪಿ ನಿರೀಕ್ಷೆ ಮಾಡಿದ ಪ್ರಮಾಣದಲ್ಲಿ ವೇಗವಾಗಿ ಈ ರಾಜೀನಾಮೆ ಪ್ರಹಸನ ಮುಂದುವರಿತಾ ಇಲ್ಲ. ಅವರು ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ ಅತೃಪ್ತ ಶಾಸಕರು ರಾಜೀನಾಮೆ ಕೊಡ್ತಾ ಇಲ್ಲ. ನಿನ್ನೆ ಮೂರು ಜನ ರಾಜೀನಾಮೆ ಕೊಡಬೇಕಾಗಿತ್ತು, ಆದರೆ ರಾಜೀನಾಮೆ ಕೊಡುವಂತಹ ಸನ್ನಿವೇಶದಿಂದ ಹಿಂದೆ ಸರಿದ್ಬಿಟ್ರವರು. ಹಾಗಾಗಿ ಇವತ್ತು ಆ ಮೂವರು ರಾಜೀನಾಮೆ ಕೊಡ್ತಾರ ಅಂತ. ಆದ್ರೆ ಈ ಅತೃಪ್ತರ ನಡುವೆ ಇರುವಂತಹ ಗೊಂದಲಗಳು, ಮನಸ್ತಾಪಗಳು ಬಿಜೆಪಿಯವರಿಗೆ ನಾಯಕರಿಗೆ ಅರ್ಥ ಆಗ್ತಿಲ್ಲ. ಈ ಬಾರಿ ಕೇಂದ್ರ ನಾಯಕರೇ ಆಪರೇಷನ್ ಕಮಲದಲ್ಲಿ ಕೈ ಹಾಕಿದ್ರು ಕೂಡ ಅವ್ರಿಗೆ ಅರ್ಥ ಆಗ್ತಿಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಬಿಜೆಪಿಗೆ ಹೋದ್ರೆ ನಾಯಕತ್ವ ಫ್ರಂಟ್ ಲೈನ್ ಲೀಡರ್ ಆಗ್ಬೇಕು ಅಂತ, ಯಾರು ಕೂಡ ಸೆಕೆಂಡ್ ಲೈನ್ ಲೀಡರ್ ಆಗಿ ಇಷ್ಟಪಡ್ತಿಲ್ಲ. ಅದರಲ್ಲೂ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಮತ್ತೆ ಬಿ ಸಿ ಪಾಟೀಲ್ ಇವರಿಬ್ಬರ ನಡುವೆ ನಾನ್ ಮುಂದೆ ಹೋಗ್ಬೇಕು ಅಂತ. ಆದ್ರೆ ಆತುರ ಪಟ್ಟು ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಬಿ ಸಿ ಪಾಟೀಲ್ ಹಿಂದೆ ಸರಿದಿದ್ದಾರೆ. ಇನ್ನು ನಾಗೇಂದ್ರ ಅವರು ಕೂಡ ಒಂದ್ ರೀತಿ ಅವ್ರದ್ದು ಗೊಂದಲದ ವಿಚಾರ, ಜಿಂದಾಲ್ ವಿಚಾರದಲ್ಲಿ ಖುದ್ದು ಜಿಲ್ಲೆಯ ವಿಚಾರ ಆನಂದ್ ಸಿಂಗ್ ಮಧ್ಯೆ ತಂದಾಗ ಅದಕ್ಕೂ ಕೂಡ ಅವರು ಬೆಂಬಲ ಕೊಡ್ಲಿಲ್ಲ. ಹಾಗಾಗಿ ಜಿಲ್ಲೆ ವಿಚಾರಕ್ಕೂ ಬೆಂಬಲ ಕೊಡದಂತಹ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಏನ್ ಗ್ಯಾರಂಟಿ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದಾವೆ. ಈ ಮೂವರ ನಡುವಿನ ಗೊಂದಲಗಳು ಇತರೆ ಅತೃಪ್ತರ ರಾಜೀನಾಮೆಯಿಂದ ಹಿಂದೆ ಸರಿಯೋದಕ್ಕೆ ಕಾರಣ ಆಗಿದೆ ಅರವಿಂದ್. ರಮೇಶ್ ಜಾರಕಿಹೊಳಿ ಅವರ ದ್ವಂದ್ವ ಯಾಕೆ ಮಸೂದ್? ಈಗ ಆಯ್ತಪ್ಪ, ಅವತ್ತು ಅವರೇನೋ ಫ್ಯಾಕ್ಸ್ ಮಾಡಿದ್ರು, ಸ್ಪೀಕರ್ ನನಗೆ ತಲುಪಿಲ್ಲ ಅಂದ್ರು. ನಿನ್ನೆಯಿಂದ ಬೆಂಗಳೂರಿನಲ್ಲೇ ಇದ್ದಾರೆ, ಹೋಗಿ ಸ್ಪೀಕರ್ನ ಭೇಟಿ ಮಾಡಿ ರಾಜೀನಾಮೆ ಕೊಡಬಹುದಾಗಿತ್ತು. ಇನ್ನೂ ಯಾಕೆ ಅವರಲ್ಲಿ ದ್ವಂದ್ವ, ಗೊಂದಲ? ರಮೇಶ್ ಜಾರಕಿಹೊಳಿ ಅವರು ಯಾವಾಗ್ಲೂ ಕೂಡ ಹೀಗೆ ಮಾಡ್ತಾರೆ. ಈಗ ಈ ಬಾರಿ ಯಾಕೆ ಅಂತಂದ್ರೆ, ಒಂದು ಲಖನ್ ಜಾರಕಿಹೊಳಿ ಅವರು ರಾಜೀನಾಮೆ ಪ್ರಕಟ ಮಾಡಿದ ತಕ್ಷಣ ಲಖನ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರಕ್ಕೆ ನಾನು ಉತ್ತರಾಧಿಕಾರಿ, ಕಾಂಗ್ರೆಸ್ ಪಕ್ಷ ನಾನು ಮುನ್ನಡೆಸ್ತೇನೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಬಿಟ್ರು. ಸತೀಶ್ ಜಾರಕಿಹೊಳಿ ಕೂಡ ಕೊಟ್ರು. ಇದು ಎಲ್ಲೋ ಒಂದ್ ಕಡೆ ಅಳುಕ ಆಗಿರ್ಬಹುದು ಅವ್ರಿಗೆ, ನಾನು ಕ್ಷೇತ್ರ ಕಳ್ಕೊತೀನಿ ಅನ್ನುವಂತ. ಯಾಕೆಂತಂದ್ರೆ ಅದ್ರ ಜೊತೆಗೆ ಇತರೆ ಅತೃಪ್ತ ಅವರ ಆಪ್ತ ಶಾಸಕರು ಕೂಡ ರಾಜೀನಾಮೆ ಕೊಡೋದಕ್ಕೆ ಹಿಂದೆ ಸರಿತಿದ್ದಾರೆ. ಒಟ್ಟು 15 ಶಾಸಕರು ರಾಜೀನಾಮೆ ಕೊಡಬೇಕು, ಆದ್ರೆ ಈಗ ಕೊಟ್ಟಿರುವಂತವರು ಒಬ್ರು, ಇನ್ನೊಬ್ರು ರಮೇಶ್ ಜಾರಕಿಹೊಳಿ ಪ್ರಕಟ ಮಾಡಿದ್ದಾರೆ. ಹಾಗಾಗಿ ಈ ರಾಜೀನಾಮೆಗೆ ಸಂಖ್ಯಾ ಬಲ ಕೂಡ ಸಿಗ್ತಾ ಇಲ್ಲ. ಇದು ಕೂಡ ಅವರು ದ್ವಂದ್ವಕ್ಕೆ ಕಾರಣ. ನಿನ್ನೆ ಕೂಡ ಭೇಟಿ ಮಾಡಬೇಕಾಗಿದ್ದು ಸ್ಪೀಕರ್ಗೆ ಆಗ್ಲಿಲ್ಲ, ಇವತ್ತಾದ್ರೂ ಭೇಟಿ ಮಾಡ್ತಾರ ಕಾದ್ ನೋಡಬೇಕಾಗುತ್ತೆ ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.